ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಂಗಮ ಬೇಕಿಂಗ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಗಾಯ್ಸ್ ನೀವೆಲ್ಲರೂ ಚೆನ್ನಾಗಿದ್ದೀರಾ, ಹಾಗೆ ಎಲ್ಲರೂ ಹ್ಯಾಪಿ ಹ್ಯಾಪಿ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಬಂದು ನಮ್ಮ ಒಂದು ಮುದ್ದು ಮುದ್ದಾದ ಮಕ್ಕಳಿಂದ ಬಂದಂಥ ಮುದ್ದಾದ ಒಂದು ಕೇಕ್ನ ಆರ್ಡರ್. ಇದು ಬಂದು ವೆನಿಲಾ ಫ್ಲೇವರ್ 1 ಕೆಜಿ ಕೇಕ್ನ ಆರ್ಡರ್. ಸೊ ಅದಕ್ಕೋಸ್ಕರ ನಾನಿಲ್ಲಿ ಪ್ರಿಮಿಕ್ಸ್ನ ತೊಗೊಂಡಿದ್ದೀನಿ, ವೆನಿಲಾ ಫ್ಲೇವರ್ನ ಕೂಡ ಆ್ಯಡ್ ಮಾಡಿದ್ದೀನಿ. ಹಾಗೆ ಒಂದು 4 ಟೇಬಲ್ಸ್ಪೂನ್ ಆಗೋಷ್ಟು ಆಯಿಲ್ನ ಆ್ಯಡ್ ಮಾಡಿದ್ದೀನಿ. ಸೊ ಟೋಟಲಾಗಿ ನಾನಿಲ್ಲಿ ಪ್ರಿಮಿಕ್ಸ್ ಬಂದು 360 ಗ್ರಾಮ್ನಷ್ಟು ನಾನು ಪ್ರಿಮಿಕ್ಸ್ನ ತೊಗೊಂಡಿದ್ದೀನಿ. ಆ್ಯಂಡ್ ನೀವು ನೋಡ್ತಾ ಇರೋ ಹಾಗೆ ಇಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ಒಂದೇ ಸಲ ಜಾಸ್ತಿ ಆ್ಯಡ್ ಮಾಡಬೇಡಿ. ಸೊ ಒಂದೇ ಸಲ ಆ್ಯಡ್ ಮಾಡೋದ್ರಿಂದ ನಮ್ಮ ಒಂದು ಕೇಕ್ನ ಒಂದು ಕನ್ಸಿಸ್ಟೆನ್ಸಿ ಏನಿದೆ ಒಂದ್ಸರಿಗೆ ಗಟ್ಟಿ ಆಗ್ಬೋದು, ಇಲ್ಲ ತೆಳವು ಕೂಡ ಆಗ್ಬೋದು. ಸೊ ಅದಕ್ಕೋಸ್ಕರ ಆದಷ್ಟು ನೋಡಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡ್ತಾ ಹೋಗಿ ಆ ಒಂದು ಕ್ವಾಂಟಿಟಿ ಏನಿದೆ ಅದು ಇಷ್ಟೇ ಅಂತಲ್ಲ, ನಮ್ಮ ಒಂದು ಪ್ರಿಮಿಕ್ಸ್ ಅಥವಾ ಒಂದು ಮೈದಾದಲ್ಲಿ ಮಾಡ್ತಾ ಇದ್ದರೆ ಆ ಮೈದಾದಿಂದ ಕ್ವಾಂಟಿಟಿ ಅಥವಾ ಅಲ್ಲಿ ಎಷ್ಟು ನೀರು ತೊಗೊಳ್ಳೋದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡಿ ಆ ಒಂದು ಕನ್ಸಿಸ್ಟೆನ್ಸಿನ ಮೈಂಟೈನ್ ಮಾಡಿ, ಇದರಿಂದ ಬ್ಯಾಟರ್ ಕನ್ಸಿಸ್ಟೆನ್ಸಿನೂ ಕರೆಕ್ಟಾಗಿರುತ್ತೆ, ಜೊತೆಗೆ ನಮ್ಮ ಒಂದು ಕೇಕ್ ಬೇಕಾಗೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇವಾಗ ನೋಡ್ತಾ ಇರೋ ಹಾಗೆ ನಮ್ಮ ಒಂದು ಬ್ಯಾಟರ್ ರೆಡಿ ಇದೆ. ಸೊ ನೋಡ್ತಾ ಇರಲ್ಲ ಈ ರೀತಿ ಒಂದು ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ. ಸೊ ಇವಾಗ ಒಂದು ಕೇಕ್ ಟಿನ್ನ ತೊಗೊಂಡಿದ್ದೀನಿ, ಕೇಕ್ ಟಿನ್ಗೆ ನಾನು ಒಂದು ಸಂಪೂರ್ಣ ಬ್ಯಾಟರ್ನ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಬಂದು 7 ಇಂಚಸ್ ಇರುವಂಥ ಒಂದು ಕೇಕ್ ಟಿನ್. ಸೊ ಇದು ಹೈಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಒಂದು ಕೇಕ್ ಟಿನ್ನನ್ನು ಬಳಸಿದ್ದೀನಿ. ಆ್ಯಂಡ್ ಬ್ಯಾಟರ್ ಅಷ್ಟೂ ನಾನು ಫಿಲ್ ಮಾಡಾದಮೇಲೆ ನನ್ನ ಒಂದು ಸ್ಪ್ಯಾಚುಲ ಸಹಾಯದಿಂದ ಈ ರೀತಿ ಜಸ್ಟ್ ಟ್ಯಾಪ್ ಮಾಡ್ತಾ ಇದ್ದೀನಿ. ಸೊ ದಟ್ ಒಂದು ಹೇರ್ ಪಾಕೆಟ್ಸ್ ಎಲ್ಲ ರಿಮೂವ್ ಆಗಲಿ, ಜೊತೆಗೆ ನಮ್ಮ ಒಂದು ಬ್ಯಾಟರ್ ಏನಿದೆ ಅದು ಇವನ್ ಆಗಿ ಸ್ಪ್ರೆಡ್ ಆಗಲಿ ಅಂತೇಳಿ ಆದಷ್ಟು ಮಂದ ತಳ ಇರುವಂಥ ಕೇಕ್ ಟಿನ್ಗಳನ್ನು ಬಳಸಿ. ಸೊ ನನ್ನ ಒಂದು ಪ್ರೀಟ್ ಇರುವಂಥ ಒಂದು ಪಾತ್ರೆಗೆ ನನ್ನ ಒಂದು ಕೇಕ್ ಟಿನ್ನನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಸೊ ಲಿಡ್ನ ಕ್ಲೋಸ್ ಮಾಡಿ ಅರೌಂಡ್ 40 to 45 ಮಿನಿಟ್ಸ್ವರೆಗೆ ಬೇಕ್ ಮಾಡಿದ್ದೀನಿ. ಇದು ತುಂಬ ಅಂದರೆ ತುಂಬ ಅಲ್ಲ, ಒಂದು 2-3 ದಿನ ಹಳೆ ವಿಡಿಯೋ ಆಗಿರೋದ್ರಿಂದ ಫ್ಲೇಮ್ ಬಗ್ಗೆ ನಾನಿಲ್ಲಿ ತೋರಿಸಿಲ್ಲ. ಈಗ ಹೊಸದಾಗಿ ನೆಕ್ಸ್ಟ್ ಹೊಸದಾಗಿ ವಿಡಿಯೋ ಮಾಡೋದ್ರಲ್ಲಿ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತೀನಿ. ಸೊ ಇವಾಗ ನನ್ನ ಒಂದು ಕೇಕ್ ಏನಿದೆ ಅದು ತಣ್ಣಗಾಗಿದೆ. ಸೊ ತಣ್ಣಗಾದಮೇಲೆ ನಾನಿಲ್ಲಿ ಆ್ಯಕ್ಚುಲಿ ಸ್ವಲ್ಪ ಬಿಸಿ ಇದೆ, ಅದರಿಂದ ನೀವು ನೋಡ್ತಾ ಇರ್ಬೋದು ಕ್ರಮ್ಸ್ ಯಾವ ರೀತಿ ಬಿಟ್ಕೊಂಡಿದೆ ಅಂತ ಹೇಳಿ. ಸೊ ಅರ್ಜೆಂಟ್ನಲ್ಲಿ ಈ ಒಂದು ಕೇಕ್ನ ಮಾಡಿದ್ದು, ಮಾರ್ನಿಂಗ್ ನಂಗೆ ತುಂಬ ಕೆಲಸ ಇತ್ತು. ಸೊ ಅದಕ್ಕೋಸ್ಕರ ನೈಟೇ ನಾನು ಬೇಕಿಂಗ್ ಮಾಡಿ ಹಾಗೆ ಒಂದು ಸ್ವಲ್ಪ ಕ್ರಮ್ ಕೋಟೆಲ್ಲ ಮಾಡಿಟ್ಬಿಡೋಣ ಅಂತ ಹೇಳಿ ರೆಡಿ ಮಾಡಿದ್ದೀನಿ. ಸೊ ಈ ಒಂದು ಕೇಕ್ ನಾನು ಮಾರ್ನಿಂಗಲ್ಲಿ ಮಾಡ್ತಾ ಇದ್ದೀನಿ. ಈ ಕೇಕ್ ಮಾಡಬೇಕಾದ್ರೆ ನೋಡ್ತಾ ಇರಲ್ಲ ಸೈಡ್ಸಲ್ಲಿ ಯಾವ ರೀತಿ ಕ್ರಮ್ಸ್ಗಳು ಬಿಟ್ಕೊಂಡಿದೆ. ಬೇಕ್ ತುಂಬ ಚೆನ್ನಾಗಾಗಿದೆ, ಗಟ್ಟಿಯಾಗಿ ಸ್ಪಾಂಜ್ ತುಂಬ ಸಾಫ್ಟ್ ಇದೆ, ಬಟ್ ಕ್ರಮ್ಸ್ಗಳೇನಿದೆ ಅದು ಸ್ವಲ್ಪ ಬಿಟ್ಕೊತಾ ಇತ್ತು. ಬಟ್ ಹಾಗೂ ಈಗ ಅದನ್ನು ಕೂಡ ನಾನು ಮ್ಯಾನೇಜ್ ಮಾಡಿದ್ದೀನಿ. ಸೊ ಫಸ್ಟಿಗೆ ನಾನಿಲ್ಲಿ ಶುಗರ್ ಸಿರಪ್ನ ಆ್ಯಡ್ ಮಾಡಿದ್ದೀನಿ. ಶುಗರ್ ಸಿರಪ್ನ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದು, ಯಾವುದೇ ರೀತಿ ರೆಡಿಮೇಡ್ ಅಂತಾರಲ್ಲ, ಇನ್ಸ್ಟಾಗ್ರಾಮ್ನಲ್ಲಿ ಒಬ್ಬರು ಕೇಳಿದರು ಫನ್ನಿ. ಸೊ ಎಲ್ಲನೂ ನೀವು ರೆಡಿಮೇಡೇ ಫಸ್ಟೇ ತರ್ತೀರಾ ಅಂದರೆ ಶುಗರ್ ಸಿರಪ್ ಎಲ್ಲ ರೆಡಿ ಮಾಡ್ಕೊಂಡು ಇರ್ತೀರೋ, ಇಲ್ಲ ಹೊರಗಡೆ ಸಿಗುತ್ತಾ ಅದೂ ಕೂಡ ಪ್ರತಿಯೊಂದೂ ಕೇಳ್ತಿದ್ರು. ಸೊ ನಾನು ಹೇಳಿದೆ ಇಲ್ಲ, ಶುಗರ್ ಸಿರಪ್ ಕೆಲವೊಂದನ್ನು ನಾವೇ ಮನೇಲಿ ಪ್ರಿಪೇರ್ ಮಾಡಬೇಕಾಗುತ್ತೆ, ಬಿಕಾಸ್ ಅದರಲ್ಲಿ ಎಷ್ಟು ಕ್ವಾಂಟಿಟಿ ಏನೇನು ಹಾಕ್ತೀವಿ ಅನ್ನೋದು ನಮ್ಗೆ ಗೊತ್ತಾಗಬೇಕು. ಸೊ ಅದಕ್ಕೋಸ್ಕರ ನಾನು ಆದಷ್ಟು ಎಲ್ಲವನ್ನೂ ನಾನು ಮನೇಲೇ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ತುಂಬ ಜನಕ್ಕೆ ಪ್ರಿಮಿಕ್ಸ್ನಲ್ಲಿ ಮಾಡಿರೋ ಕೇಕ್ ಅವರು ಇದರಲ್ಲೇ ಮಾಡಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಬಟ್ ಪ್ರಿಮಿಕ್ಸ್ನಲ್ಲಿ ಮಾಡಿದಾಗ ಅದರ ಟೇಸ್ಟ್ ಅವ್ರಿಗೆ ತುಂಬ ಜನಕ್ಕೆ ಇಷ್ಟ ಆಗುತ್ತೆ, ಜೊತೆಗೆ ನನ್ನ ಒಂದು ಕೆಲಸ ಏನಿದೆ ಅದು ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಪ್ರಿಮಿಕ್ಸ್ನ ಬಳಸ್ತಾ ಇದ್ದೀನಿ. ಬಟ್ ಮೈದಾ ಕೇಕು ಕೂಡ ಆಲ್ಮೋಸ್ಟ್ ಸಿಮ್ಲರೇ ಇರುತ್ತೆ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನನ್ನ ಒಂದು ಕೆಲಸ ಏನಿದೆ ಅದು ಈಸಿ ಆಗಲಿ ಅನ್ನೋದಕ್ಕೋಸ್ಕರ ನಾನು ಪ್ರಿಮಿಕ್ಸ್ನ ಬಳಸ್ತಾ ಇದ್ದೀನಿ. ಸೊ ಈ ಕೇಕ್ ಮಾಡಬೇಕಾದ್ರೆ ಇದ್ರ ಜೊತೆ ಇನ್ನೊಂದು ಕೇಕ್ ಆರ್ಡರ್ ಬಂದಿತ್ತು. ಸೊ ಒಂದು ದಿನದಲ್ಲಿ ನಾನು 2 ಕೇಕ್ ಆರ್ಡರ್ ಮಾಡಿರೋದು ನಿಜ ಒಂಥರ ಹಿಂಗಾಯಿತು ಅಂತ ಅಂದರೆ, ಟೋಟಲಿ ನಾನು ಮಾಡಿದ್ದು ಒಂದು ದಿನದಲ್ಲಿ 3 ಕೆಜಿ, 1 ಕೆಜಿ ಸಪ್ರೇಟ್, ಇನ್ನೊಂದು ಕೇಕ್ ಬೇರೆ. ಸೊ ಅದ್ರ ಬಗ್ಗೆ ನಾಳೆ ಡೀಟೇಲಾಗಿ ಹೇಳ್ತೀನಿ ಇನ್ನೊಂದು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ. ಸೊ ಈ ಎರಡು ಕೂಡ ಒಬ್ಬರೇ ಟೀಚರ್ಗಾಗಿ ಮಾಡಿಸಿರೋಂಥ ಕೇಕ್, ಮಕ್ಕಳು ಖುಷಿ ಇದೆಯಲ್ಲ. ಸೊ ನಂಗೆ ತುಂಬಾ ಖುಷಿ ಆಯ್ತೀಯಾ, ನಿಜ ನನಗೆ ಎಮೋಷ್ನಲ್ ಇದೆ. ಒಂದು ವಿಷಯ ಏನಪ್ಪ ಅಂತ ಅಂದರೆ, ನನ್ನ ಆರ್ಡರ್ಸ್ಗಳು ಫುಲ್ ಕ್ಲೋಸ್ ಆಗೋದು, ನಾನು ಇನ್ನು ಸದ್ಯಕ್ಕೆ ಆರ್ಡರ್ಗಳೇ ನಾನು ತೊಗೊಳ್ಳಲ್ಲ, ನಾನು ಯೂಟ್ಯೂಬ್ ಕೂಡ ಕ್ಲೋಸ್ ಅಂತ ಅಂದ್ಕೊಂಡಿದ್ದ ಟೈಮ್ನಲ್ಲಿ ಫಸ್ಟಿಗೆ ನನ್ನ ಒಂದು ಕೇಕ್ ಆರ್ಡರ್ಸ್ಗಳನ್ನ ಸ್ಟಾರ್ಟ್ ಮಾಡಿದ್ದೇ ಪುಟ್ ಪುಟಾಣಿ ಮಕ್ಕಳು ಟೀಚರ್ಸ್ ಡೇಗಾಗಿ. ಆ ಮಕ್ಕಳು ಕೇಕ್ ಆರ್ಡರ್ಸ್ನ ಸ್ಟಾರ್ಟ್ ಮಾಡಿದ ಮೇಲಿಂದ ಆಲ್ಮೋಸ್ಟ್ ನನಗೆ
ಅಟ್ಲೀಸ್ಟ್ ಒಂದು ದಿನ ಗ್ಯಾಪ್ನಲ್ಲಾದರೂ ಸರಿ ನನಗೆ ಕೇಕ್ ಆರ್ಡರ್ಸ್ಗಳು ಸಿಗ್ತಾ ಇದೆ, ಅದು ನಂಗೆ ತುಂಬ ಖುಷಿ ಕೊಡ್ತಾ ಇದೆ. ಸೊ ಅದಕ್ಕೋಸ್ಕರ ನನ್ನ ಮಕ್ಕಳ ಹತ್ರ ಜಾಸ್ತಿ ಡಿಮ್ಯಾಂಡ್ ಮಾಡಿ ನನ್ನ ಅಮೌಂಟ್ನ ಕೇಳಲ್ಲ. ಈ ರೀತಿ ಸ್ಯಾಲ್ಟೇಜ್ ಇದೆ ಅಂದರೆ ಪರವಾಗಿಲ್ಲ ಅಂತ ಹೇಳಿ ಹೇಳಿ ಕಳಿಸ್ತೀನಿ, ಅಥವಾ ಕೆಲವೊಂದು ಆರ್ಡರ್ಸ್ಗಳು ಕಡಿಮೆ ಮಾಡಬೇಕಿದ್ರೆ ಸೊ ವಿಧಿ ಇಲ್ಲದೆ ಕಡಿಮೆನೂ ಕೂಡ ಮಾಡಿದ್ದೀನಿ. ಸೊ ಇದು ಬಂದು ಕೂಡ ಮಕ್ಕಳೇ ಮಾಡಿಸಿರೋವಂಥದ್ದು, ಇದು ಹೆಣ್ಮಕ್ಳಿಗೆ ಹೆಂಗೆ ಮಾಡಿಸಿರೋದು ಟೀಚರ್ಗಾಗಿ. ಸೊ ಫಿಫ್ತ್ ಕ್ಲಾಸ್ ಅಂದ್ಕೊತೀನಿ ಆ ಮಕ್ಕಳು. ಈ ಕೇಕ್ನ ನಾನು ಡೆಲಿವರಿ ಮಾಡಬೇಕಾರೆ ಅಂದರೆ ಕೊಟ್ಟು ಕಳಿಸ್ಬೇಕಾದ್ರೆ ನಾನಿರಲಿಲ್ಲ, ಹೊರಗಡೆ ಬೇರೆ ಕೆಲಸಕ್ಕೆ ಹೋಗಿದ್ದೆ. ಎಲ್ಲ ಪ್ರಿಪೇರ್ ಮಾಡಿ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿ ರೆಡಿ ಮಾಡಿಟ್ಟು ನಾನು ಹೋಗಿದ್ದೆ. ಇಷ್ಟು ಟೈಮಿಂಗ್ಸೇ ಬರ್ತಾರೆ ಅನ್ನೋದು ಗೊತ್ತಿತ್ತು, ಸೊ ಅದಕ್ಕೋಸ್ಕರ ನಾನು ಹೊರಗಡೆ ಹೋಗಿದ್ದೆ. ಆ್ಯಂಡ್ ಇವಾಗ ನೋಡ್ತಾ ಇದ್ರಲ್ಲ, ಎರಡು ಲೇಯರ್ಗೂ ಕೂಡ ಶುಗರ್ ಸಿರಪ್ನ ಆ್ಯಡ್ ಮಾಡಾಗಿದೆ. ಆ್ಯಂಡ್ ಇವಾಗ ಕ್ರೀಮ್ನ ಅಪ್ಲೈ ಮಾಡ್ಕೋಗ್ತಾ ಇದ್ದೀನಿ, ನಾನು ಕ್ರಮ್ ಕೋಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ಕ್ರಮ್ಸ್ಗಳು ಜಾಸ್ತಿ ಇದೆ, ಇಂಥ ಸ್ಟೇಜ್ನಲ್ಲಂತೂ ನಮಗೆ ಕ್ರಮ್ ಕೋಟ್ ತುಂಬಾ ಮುಖ್ಯ ಆಗುತ್ತೆ. ನಾನು ಎಲ್ಲ ವಿಡಿಯೋದಲ್ಲಿ ಹೇಳೋ ಹಾಗೆ ಕ್ರಮ್ ಕೋಟ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಲೇಬೇಡ ಆಯಿತಾ. ಸ್ವಲ್ಪ ಕ್ರೀಮ್ ಹಿಡಿಯುತ್ತೆ ಅಷ್ಟೇ, ಜಸ್ಟ್ ನಮಗೇನು ಅಂದರೆ ಅಲ್ಲಿ ಹೋಲ್ಗಳೇನಿದೆ ಅದು ಫಿಲ್ ಆಗಬೇಕು, ಗ್ಯಾಪ್ಸ್ಗಳು ಫಿಲ್ ಆಗಬೇಕು, ಜೊತೆಗೆ ಆ ಕ್ರಮ್ಸ್ಗಳಿದೆಯಲ್ಲ ಅದು ಆ ಒಂದು ಕೇಕ್ ಲೇಯರ್ಸ್ಗಳೇನಿದೆ ಅದ್ರ ಜೊತೆಗೆ ಅಟ್ಯಾಚ್ಡ್ ಆಗಬೇಕು ಕ್ರೀಮ್ ಜೊತೆ. ಸೊ ಅದು ತುಂಬಾ ಮುಖ್ಯ. ಸೊ ಅದಕ್ಕೋಸ್ಕರ ಕ್ರಮ್ ಕೋಟ್ ಮಾಡಲೇಬೇಕು, ಮಿಸ್ ಮಾಡಲೇ ಇಲ್ಲ. ಸೊ ಬಿಗಿನರ್ಸ್ ಆದರೆ ಮಾಡಲೇಬೇಕು. ನಾನಿವಾಗ ಕ್ರಮ್ ಕೋಟ್ನ ಮಾಡ್ಕೊತ ಇದ್ದೀನಿ ನೀವು ನೋಡ್ತಿರೋ ಹಾಗೆ. ಆ್ಯಂಡ್ ಕ್ರಮ್ ಕೋಟ್ ಮಾಡಿ ನಾನು ಇದನ್ನು ಒಂದು 10 ನಿಮಿಷ ಫ್ರಿಜ್ನಲ್ಲಿ ಇಟ್ಟಿದ್ದೆ ಆ್ಯಂಡ್ ಹೊರಗಡೆ ತೆಗ್ದಿದ್ದೀನಿ ಕೂಡ. ಆ್ಯಂಡ್ ಗೈಸ್, ಈ ಕೇಕ್ನ ಮಾಡಬೇಕಾದ್ರೆ ನಾನು ಎಷ್ಟು ಬೇಕೆಲ್ಲ ಮಾಡಿ ಎಲ್ಲ ರೆಡಿ ಮಾಡಾಗಿ ನಾನು ಲೇಯರಿಂಗ್ನ ಮಾಡೋದ್ರಿಂದ ಹಿಡಿದು ಫೈನಲ್ ಫಿನಿಷಿಂಗ್ ಮಾಡಿ ಡೆಕೋರೇಷನ್ ನೇಮ್ ಎಲ್ಲ ಮಾಡುವಷ್ಟೇ ಜಸ್ಟ್ ನಾನು ಹಾಫ್ ಆನ್ ಅವರಲ್ಲಿ ಪೂರ ಕೇಕ್ನ ರೆಡಿ ಮಾಡಿದ್ದೀನಿ. ಬೇಕಿಂಗನ್ನು ತೆಗೆದುಬಿಡಿ, ಬೇಕಿಂಗ್ ಟೈಮಿಂಗ್ಸ್ ಏನಿದೆ ಅದು ತಣ್ಣಗಾಗೋದು ಅದೆಲ್ಲ ಅದು ನೈಟಲ್ಲೇ ಆಗೋಗಿತ್ತು. ಬಟ್ ಮಾರ್ನಿಂಗಲ್ಲಿ ನಾನು ಏನು ಇದು ಫಿನಿಷಿಂಗ್ ಎಲ್ಲ ಕೊಡ್ತಾ ಇದ್ದೀನಲ್ಲ, ಇದನ್ನು ಮಾಡಬೇಕಾದ್ರೆ ನಾನು ವಿತಿನ್ ಹಾಫ್ ಆನ್ ಅವರಲ್ಲಿ ನಾನು ಈ ಕೇಕ್ನ ರೆಡಿ ಮಾಡಿದ್ದೀನಿ, ಬಿಕಾಸ್ ನಾನು ಎಲ್ಲೋ ಹೋಗೋದಿತ್ತು. ಸೊ ಅದಕ್ಕೋಸ್ಕರ ಸೊ ಇವಾಗ ಈ ರೀತಿ ಕ್ರೀಮ್ನ ಅಪ್ಲೈ ಮಾಡಾಯಿತು. ಮಧ್ಯ ಎಲ್ಲರೂ ಯಾರ್ಯಾರ್ದೋ ಕಾಲ್ ಬರ್ತಾಯಿತ್ತು, ಸೊ ಕಟ್ ಮಾಡ್ತಿದ್ದೆ, ಸ್ಟೋರೇಜ್ ಪ್ರಾಬ್ಲಮ್ ಆಗ್ತಿತ್ತು, ಅದನ್ನೆಲ್ಲ ಸಾಲ್ವ್ ಮಾಡಿಕೊಂಡು ಲಾಸ್ಟ್ಗೆ ನಾನು ಈ ಕೇಕ್ನ ಮಾಡಿಸಲು ಹಾಫ್ ಆನ್ ಅವರ್ ತೊಗೊಂತಷ್ಟೇ. ಸೊ ನಿಮಗೆ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತಿದ್ರೆ, ಮಾಡೋ ಕಾನ್ಫಿಡೆಂಟ್ ಇದ್ದರೆ ಖಂಡಿತ ಬೇಗ ಮುಗಿಸ್ಬೋದು. ನಾನು ಹಾಫ್ ಆನ್ ಅವರಲ್ಲಿ ಮಾಡಿದ್ದೀನಿ ಅಂದರೆ ನನಗೆ ನಂಬೋಕ್ಕಾಗಲ್ಲ, ಬಿಕಾಸ್ ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿ ನಾನು ಕೇಕ್ ಬೇಕಿಂಗ್ ಎಲ್ಲ ಮಾಡಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಆರ್ಡರ್ಸ್ ತಗೋಬೇಕಾದ್ರೆ 1 ಕೆಜಿ ಕೇಕ್ ಮಾಡೋದಕ್ಕೆ ಒಂದು ದಿನ ಎಲ್ಲ ಹಿಡಿತಿತ್ತು. ಮನೆಯೆಲ್ಲ ಫುಲ್ ರಂಪ ರಾಮಾಯಣ ಆಗೋಗಿರ್ತಿತ್ತು. ನಮ್ಮಮ್ಮ ಒಂದು ದಿನಕ್ಕೆ ನೀನು ಇಷ್ಟೊಂದು ಪರದಾಡ್ಕೊಂಡು ಕೇಕ್ ಮಾಡಿ ತಗೊಳ್ಳೋ ಅಷ್ಟು ದುಡ್ಡಿಗೆ ಒಂದು ದಿನ ಬೆಳಗ್ಗಿಂದ ಸಂಜೆವರೆಗೂ ನೀನು ತಲೆ ಕೆಡಿಸ್ಕೊಳ್ಳೋದಲ್ದೆ ನನ್ನೂ ತಲೆ ಕೆಡಿಸ್ತೀಯ, ಈ ರೀತಿ ಮಾಡದಿದ್ರೆ ಏನು ಅಂತ ಕೇಳ್ತಿದ್ರು. ಸೊ ಇವಾಗ ಅವರೇ ಅಂತಾರೆ, 1 ಗಂಟೆಲಿ ಮುಗಿಸೇಬಿಟ್ಯಾ, ಒಂದು ಹಾಫ್ ಆನ್ ಅವರ್ ಆಗೈತೆ ಮುಗಿದೆ ಬಿಟ್ಟಾ, ಇಷ್ಟೇನಾ ಮಾಡಿಬಿಟ್ಟ, ನೋಡು ಪರವಾಗಿಲ್ಲ ಇವಾಗ ಅಂತ ಅವರೇ ಖುಷಿ ಪಡ್ತಾರೆ. ಸೊ ಅಷ್ಟೇ, ಇನ್ನೇನಿಲ್ಲ, ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್, ಪ್ರಾಕ್ಟೀಸ್ ಮಾಡಿದಷ್ಟು ನಮಗೆ ಬೇಗ ಆಗುತ್ತೆ. ಸೊ ನಾನು ಮಾತಾಡ್ತಾ ಕ್ರೀಮ್ ಅಪ್ಲೈ ಆಯಿತು. ಸೈಡ್ನ ಕೋಮ್ ಸಹಾಯದಿಂದ ಅಂದರೆ ನಮ್ಮ ಒಂದು ಸ್ಕ್ರ್ಯಾಪರ್ ಸಹಾಯದಿಂದ ಒಂದು ಪ್ಯಾಟ್ರನ್ನ ಕೊಟ್ಕೊಂಡೆ, ತುಂಬ ಈಸಿಯಾಗಿ ಮುಗಿಯೋಂಥದ್ದು ಇದ್ದೇನೆ. ಆ್ಯಂಡ್ ಅವ್ರು ಬಂದು ಮಕ್ಕಳು ಬಂದು ಹಾರ್ಟ್ ಶೇಪಲ್ಲಿ ಹೇಳಿದರು, ಬಟ್ ನನಗೆ ಟೈಮ್ ಇಲ್ಲದೇ ಇದ್ದಿದ್ದ ಕಾರಣ ನಾನು ಹಾರ್ಟ್ ಶೇಪ್ನಲ್ಲಿ ಮಾಡಲಿಲ್ಲ, ರೌಂಡಲ್ಲೇ ಮಾಡಿದೆ. ಬಟ್ ಅವ್ರಿಗೆ ಕೊಡೋ ಅಮೌಂಟ್ಗೆ ಅವ್ರು ಖುಷಿ ಆಗಲೇಬೇಕು ಅನ್ನೋದಕ್ಕೋಸ್ಕರ ನ್ಯೂಟ್ರಿಗ್ಲೇಸ್ನಿಂದ ತುಂಬ ಬ್ಯೂಟಿಫುಲ್ ಡಿಸೈನ್ನ ಮಾಡಿದ್ದೀನಿ. ಆ್ಯಂಡ್ ಸಿಂಪಲೇನೆ, ನಾನು ಹೇಳ್ತಾ ಇರೋ ಹಾಗೆ ನಾನು ಇತ್ತೀಚೆಗೆ ಮಾಡೋ ಎಲ್ಲ ಡಿಸೈನ್ಸ್ಗಳು ನನ್ನ ಬಿಗಿನರ್ ವ್ಯೂವರ್ಸ್ಗಳೇನಿದ್ದಾರೆ ಅವ್ರಿಗೆ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಆದಷ್ಟು ಸಿಂಪಲಾಗಿ ಮಾಡ್ತಾ ಇದ್ದೀನಿ. ಅವ್ರಿಗೂ ಹೆಲ್ಪ್ ಆಗಬೇಕು, ಜೊತೆಗೆ ನಂದು ಬೇಗ ಕೆಲಸ ಮುಗಿಬೇಕು. ಸೊ ನನ್ನ ಸ್ವಾರ್ಥ ಕೂಡ ಇದೆ, ಎಲ್ಲ ಪೂರ್ತಿ ನಾನು ವ್ಯೂವರ್ಸ್ಗೆ ಮಾಡ್ತಾ ಇದ್ದೀನಿ ಅಂತ ನಾನು ನಿಜ ಹೇಳಲ್ಲ, ಯಾಕೆಂದರೆ ತಪ್ಪಾಗುತ್ತೆ. ನನ್ನ ಸ್ವಾರ್ಥ ಕೂಡ ಇದೆ, ನಂದು ಬೇಗ ನನ್ನ ಒಂದು ಕೆಲಸ ಏನಿದೆ ಅದು ಬೇಗ ಮುಗಿಬೇಕು, ಜೊತೆಗೆ ನನ್ನ ವ್ಯೂವರ್ಗಳೇನಿದ್ದಾರೆ ಅವ್ರಿಗೂ ಕೂಡ ಈ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಏನೇನೋ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ ಮಾಡಿಬಿಟ್ಟು ಇವು ಇಷ್ಟೊಂದು ರಿಸ್ಕ್ ಆಯಿತು, ಇಷ್ಟೊಂದು ಟಫ್ ಅನ್ನೋ ಥರ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಅದನ್ನು ಕೂಡ ಸಿಂಪಲ್ಲಾಗ೿ ಮಾಡ್ತಾ ಇದ್ದೀನಿ. ಆ್ಯಂಡ್ ಫಿನಿಷಿಂಗ್ ಎಲ್ಲ ಮುಗೀತು, ಲಾಸ್ಟ್ಗೆ ನಾನಿಲ್ಲಿ ನ್ಯೂಟ್ರಿಗ್ಲೇಸ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ನ್ಯೂಟ್ರಿಗ್ಲೇಸ್ ಏನಿದೆ ನಾನಿಲ್ಲಿ ಪಿಂಕ್ ಕಲರಲ್ಲಿ ಇಟ್ಟಿದ್ದೀನಿ, ಸೊ ಮಕ್ಕಳು ಕೇಳಿದ್ದು ಪಿಂಕ್ ಅಥವಾ ರೆಡ್ಡಲ್ಲಿ ಇಡಿ ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಪಿಂಕಲ್ಲಿ ಒಂದು ಡ್ರಿಪ್ಪಿಂಗ್ ಮತ್ತು ಮೇಲ್ಗಡೆ ಲೇಸಿಂಗ್ ಎಲ್ಲ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಮಾಡಾದಮೇಲೆ ಸ್ಪೂನ್ ಸಹಾಯದಿಂದ ನಾನು ಪೂರಾ ಕೇಕ್ ಏನಿದೆ ಅದಕ್ಕೆ ಡ್ರಿಪ್ಪಿಂಗ್ನ ಮಾಡ್ಕೋಗ್ತಾ ಇದ್ದೀನಿ. ನೀವು ಸ್ಕ್ರ್ಯಾಪರಿಂದ ಡಿಸೈನ್ ಮಾಡೋದ್ರಿಂದ ಡ್ರಿಪ್ಪಿಂಗ್ ಲುಕ್ ಏನಿದೆ ತುಂಬ ಡಬಲ್ ಡಬಲ್ ಚೆನ್ನಾಗಿ ಕಾಣುತ್ತೆ ನಿಜವಾಗ್ಲೂ, ಖಂಡಿತ ಒಂದು ಸಲ ಟ್ರೈ ಮಾಡಿ ಆಯಿತಾ.
ಹಾಗೆ ಯಾರ್ಯಾರು ಬೇಕಿಂಗ್ ಮಾಡ್ತಾ ಇದ್ದೀರಾ ಅಥವಾ ಮಾಡಿ ಎಡ್ವರ್ಟ್ ಮಾಡ್ಕೊಂಡಿದ್ದೀರಾ, ಆ ಎಡ್ವರ್ಟ್ ಮಾಡ್ಕೊಂಡಿರೋದ್ರಿಂದ ನಿಮ್ಗೆ ಏನು ಡೌಟ್ ಇದೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಿಕಾಸ್ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೇ ನನಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕಾಗೋದು. ಹಾಗೆ ಒಬ್ರು ಕೇಳಿದ್ರಿ ಲೋ ಫ್ಲೇಮ್ ಅಂದ್ರೆ ಎಷ್ಟು ಇಡಬೇಕು ದಯವಿಟ್ಟು ತೋರಿಸಿ ಅಂತ ಹೇಳಿ. ಸೊ ನಾನು ಈ ವೀಡಿಯೋ ಅಲ್ಲ, ನೆಕ್ಸ್ಟ್ ವೀಡಿಯೋ ಅಲ್ಲ, ನೆಕ್ಸ್ಟ್ ಈಗ ರೀಸೆಂಟಾಗಿ ಯಾವ ವೀಡಿಯೋ ಮಾಡ್ತೀನೋ ಆ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬಿಕಾಸ್ ಪೆಂಡಿಂಗ್ ವೀಡಿಯೋಗಳಿದ್ದಾವೆ, ಸೊ ವೀಡಿಯೋಸ್ ಶೂಟ್ ಆಗಿರುತ್ತೆ, ಸೊ ವೀಡಿಯೋ ಅಪ್ಲೋಡ್ ಮಾಡಿರಲ್ಲ. ಪೆಂಡಿಂಗ್ ವೀಡಿಯೋಗಳಿರುತ್ತೆ, ಅದೆಲ್ಲ ಅಪ್ಲೋಡ್ ಮಾಡಾದಮೇಲೆ ನೆಕ್ಸ್ಟ್ ನಾನು ಯಾವುದು ಹೊಸದಾಗಿ ವೀಡಿಯೋ ಮಾಡಿರ್ತೀನೋ, ಅಂದರೆ ಇವತ್ತಿಗೆ ನಾನು ಯಾವ ವೀಡಿಯೋ ಶೂಟ್ ಮಾಡಿರ್ತೀನೋ ವಾಯ್ಸ್ ಓವರ್ ಮಾಡಬೇಕಾದ್ರೆ, ಅವತ್ತಿಗೆ ನಾನು ನಿಮ್ಮ ಆ ಒಂದು ವೀಡಿಯೋದಲ್ಲಿ ನಿಮಗೆ ಆ ಒಂದು ಫ್ಲೇಮ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ, ಆಯಿತಾ? ಸೊ ಡೋಂಟ್ ವರಿ, ಖಂಡಿತ ನಿಮ್ಮ ಪ್ರಶ್ನೆಗಳಿಗೆ ಆದಷ್ಟು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ಇವಾಗ ಮೇಲ್ಗಡೆ ಒಂದು ಮೂರು ಫ್ಲವರ್ಸ್ನ ಮಾಡಿದೆ ಆ್ಯಂಡ್ ನೇಮ್ ಬರಿಬೇಕಾದ್ರೆ ಆ್ಯಕ್ಚುಲಿ ಅದು ವೀಡಿಯೋ ಶೂಟ್ ಆಗಿಲ್ಲ. ಸೊ ಅದು ನನಗೆ ಗೊತ್ತಾಗಲ್ಲ, ಆಯಿತಾ? ನಾನು ವೀಡಿಯೋ ಶೂಟ್ ಮಾಡ್ತಾ ಇರ್ತೀನಿ, ಮಧ್ಯಾಹ್ನದವ್ರು ಕಾಲ್ ಬಂದರೆ ಕಾಲ್ ಕಟ್ ಮಾಡಿರ್ತೀನಿ, ಸೊ ನೋಡೇ ಇರಲ್ಲ. ಸೊ ನೇಮ್ ನಾನು ಇಲ್ಲಿ ಬಂದು ಹ್ಯಾಪಿ ಬರ್ತ್ಡೇ ಮಂಜುಳಾ ಮೇಡಮ್ ಅಂತ ಬರೆದಿದ್ದೀನಿ, ಮಂಜುಳಾ ಮ್ಯಾಮ್ ಅಂತ ಹೇಳಿ. ಹಾಗೆ ಕೆಳಗಡೆ ಪರ್ಲ್ ಬಾರ್ಡರ್ನ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಫೈನಲ್ ಲುಕ್ ಈ ರೀತಿ ಇದೆ ಆ್ಯಂಡ್ ತುಂಬ ಸಿಂಪಲ್, ತುಂಬಾ ಕ್ಯೂಟ್ ಆಗಿರೋ, ತುಂಬ ಬ್ಯೂಟಿಫುಲ್ ಆಗಿರೋವಂಥ ಒಂದು ಮುದ್ದಾದ ಈ ಕೇಕ್ನ ಮುದ್ದಾದ ಮಕ್ಕಳಿಗೋಸ್ಕರ ಮಾಡಿದ್ದೀನಿ. ಸೊ ಹೇಗನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಕೆಲವೊಂದು ಟಿಪ್ಸ್ಗಳು ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ನ ಕೊಡಿ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ನ ಕೊಡಿ ಆ್ಯಂಡ್ ಶೇರ್ ಮಾಡಿ ಯಾರಿಗೆಲ್ಲ ಬೇಕಿಂಗ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆಯೋ ಅಂಥವ್ರಿಗೆ. ಹಾಗೆ ದಯವಿಟ್ಟು ದಯವಿಟ್ಟು ಮರೀದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್, ಲವ್ ಯು ಆಲ್, ಬೈ ಬೈ, ಕೀಪ್ ಸಪೋರ್ಟಿಂಗ್ ಮೀ.